ಒಂದನೇ ತಾರೀಕು ಆದಂತ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಸ್ಫೋಟ ಇದೆಯಲ್ಲ ಬಾಂಬ್ ಬ್ಲಾಸ್ಟ್ ಸೊ ಆ ಪ್ರಕರಣ ಸಂಬಂಧ ಎರಡು ಆಯಾಮಗಳ ಬದಲು ಒಂದೇ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಬ್ಲಾಸ್ಟ್ ಆದಾಗ ಹೋಟೆಲ್ ಮಾಲೀಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಫೇಮಸ್ ಆಗ್ಬಿಟ್ವಿ ತುಂಬಾ ಬೆಳೆದು ಬಿಟ್ವಿ ಬೇರೆ ಬೇರೆ ಬ್ರಾಂಚಸ್ ಗಳೆಲ್ಲ ಓಪನ್ ಮಾಡಿದ್ವಿ ಸೊ ಈ ವ್ಯವಹಾರದ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯ ನಡೆದಿರಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಸೊ ಆ ಆಂಗಲ್ ಅನ್ನ ಈಗ ಕೈ ಬಿಟ್ಟಿದೆ ಹೋಟೆಲ್ ವ್ಯವಹಾರ ವೈಷಮ್ಯದ ಆಂಗಲ್ ಅನ್ನ ತನಿಖಾ ತಂಡ ಕೈ ಬಿಟ್ಟಿದೆ ಉಗ್ರರ ಕರಿ ನೆರಳಿನ ಆಯಾಮದಲ್ಲಿ ಅಷ್ಟೇ ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ವೇಳೆ ಉಗ್ರರ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಬ್ಲಾಸ್ಟ್ ಆಗಿರೋ ಕೆಫೆ ಪರಿಶೀಲನೆ ವೇಳೆ ಮೇಲ್ನೋಟಕ್ಕೆ ಪತ್ತೆಯಾಗಿರುವುದು ಹಾಗಾಗಿ ಆಂಗಲ್ ನಲ್ಲಿ ಸದ್ಯ ತನಿಖೆಯನ್ನು ಮುಂದುವರೆಸಿದ್ದಾರೆ ಸ್ಥಳದಲ್ಲಿ ಪತ್ತೆಯಾದಂತಹ ಸ್ಯಾಂಪಲ್ ನೋಡಿದ್ರೆ ಉಗ್ರರ ಕೈವಾಡದ ಶಂಕೆ ಇದೆ ಸುಧಾರಿತ ಸ್ಫೋಟಕವನ್ನ ಬಳಸಿ ಬ್ಲಾಸ್ಟ್ ಮಾಡಿದ್ದಾರೆ ಶಂಕಿತರು ಈಗ ಅದೇ ಆಯಾಮದಲ್ಲಿ ಎನ್ಐಎ ಹಾಗೇನೆ ಸಿಸಿಬಿ ತನಿಖೆಯನ್ನ ಮುಂದುವರೆಸಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಈಗ ಎರಡು ಆ್ಯಂಗಲ್ ಫಸ್ಟ್ ತನಿಖೆಯನ್ನ ಕೈಗೆತ್ಕೊಂಡ್ರು ಆದ್ರೆ ವ್ಯವಹಾರದ ದ್ವೇಷ ಆಂಗಲ್ ಅನ್ನ ಈಗ ಕೈ ಬಿಟ್ಟಿದ್ದಾರೆ ಯಾವ ನಿಟ್ಟಿನಲ್ಲಿ ಜೊತೆಗೆ ಈಗ ಉಗ್ರರ ಕರಿ ನೆರಳು ಅನ್ನೋದು ಫ್ರಮ್ ದ ಡೇ ವನ್ನೇ ಗೊತ್ತಾಗಿತ್ತು ಪ್ರೈಮರಿಯಾಗಿ ಮಾಹಿತಿ ಪ್ರಕಾರ ಈಗ ತನಿಖೆ ಯಾವ ಹಂತದಲ್ಲಿದೆ ಶರ್ಬಿತಾ ಶೆಟ್ಟಿ ರಾಮೇಶ್ವರಂ ಕೆಪೆ ಒಂದು ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಅದು ಸಂಬಂಧಪಟ್ಟಂತೆ ಅಧಿಕಾರಿಗಳು ಒಂದು ಕಡೆ ಎನ್ಐ ಅಧಿಕಾರಿಗಳು ಮತ್ತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದುವರೆಗೂ ಕೂಡ ಶಂಕಿತನ ಸುಳಿವು ಕೂಡ ಇನ್ನು ಸಿಕ್ಕಿಲ್ಲ ಈಗಾಗಲೇ ಅಷ್ಟೇ ಎನ್ಐ ಅಧಿಕಾರಿಗಳು ಆತನ ಒಂದು ಚಿತ್ರವನ್ನ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕಿ ಎಲ್ಲ ಕಡೆ ವೈರಲ್ ಮಾಡಿರುವಂತದ್ದು ಬಹುಮಾನವನ್ನ ಕೂಡ ಘೋಷಣೆಯನ್ನ ಹತ್ತು ಲಕ್ಷ ಘೋಷಣೆಯನ್ನ ಮಾಡಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ಅಂದ್ರೆ ಎರಡು ಆಯಾಮದಲ್ಲಿ ಇಷ್ಟು ದಿನ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು ಒಂದು ಹೋಟೆಲ್ನ ವೈಷಮ್ಯದ ಬಗ್ಗೆ ಒಂದು ಅನುಮಾನ ಇತ್ತು ಮತ್ತೊಂದು ಕಡೆ ಉಗ್ರರ ಕರೆನ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಇತ್ತು ಆದ್ರೆ ಅಲ್ಲಿ ಸಿಕ್ಕ ಸ್ಫೋಟದ ಸಂದರ್ಭದಲ್ಲಿ ಸಿಕ್ಕಂತ ಕಚ್ಚಾ ವಸ್ತುಗಳಾಗಿರ್ಬಹುದು ಮತ್ತೆ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಸುಧಾರಿತ ಸ್ಫೋಟಕ ಸ್ಫೋಟಕಗಳನ್ನ ಬಳಸಿ ಬ್ಲಾಸ್ಟ್ ಮಾಡಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಅದಲ್ಲದೆ ಕಚ್ಚಾ ವಸ್ತುಗಳು ಏನು ಸಿಕ್ಕಿತ್ತು ಅವೆಲ್ಲವೂ ಕೂಡ ಈ ಒಂದು ಉಗ್ರ ಚಟುವಟಿಕೆಗಳಿಗೆ ಬಳಸುವಂತಹ ಕಚ್ಚಾ ವಸ್ತುಗಳಾಗಿರೋದಲ್ಲ ಇದು ಉಗ್ರದ ಕರಿನ ಆಧಾರಿತವಾಗಿ ಸ್ಫೋಟ ಮಾಡುವಂತಹ ಸಂದರ್ಭದಲ್ಲಿ ಉಗ್ರರು ಈ ಒಂದು ಉಗ್ರ ಕೃತ್ಯವನ್ನ ನಡೆಸಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆ ಗೊತ್ತಾದ ಹಿನ್ನೆಲೆಯಲ್ಲಿ ಇದೀಗ ಅವರ ವೈಷಮ್ಯದ ಒಂದು ಆಂಗಲ್ ಏನಿತ್ತು ಅದನ್ನ ಬಿಟ್ಟು ಈ ಒಂದು ಉಗ್ರದ ಒಂದು ಆಂಗಲ್ ಅನ್ನ ಇಟ್ಕೊಂಡು ಈಗ ಸಿಸಿಬಿ ಮತ್ತೆ ಎನ್ಐ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡ್ತಾ ಇರುವಂತಹ ಇದೇ ಸಂದರ್ಭದಲ್ಲಿ ಆತನ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಮತ್ತೆ ಸಿಸಿ ಟಿವಿ ತೆಗೆದುಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಐ ಆಗಿರಬಹುದು ಮತ್ತೆ ಸಿ ಸಿಬಿ ಜಂಟಿಯಾಗಿ ಕಾರ್ಯಾಚರಣೆ ಇದೆ ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಖತ್ ಎಂದ್ರೆ ಈ ಒಂದು ಸ್ಫೋಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಶಂಕಿತ ಎಲ್ಲವನ್ನು ಟೆಕ್ನಿಕಲ್ ಪ್ಲಾನ್ ಅನ್ನ ಮಾಡಿಕೊಂಡು ಯಾವುದೇ ರೀತಿ ಸುಳವು ಸಿಗದ ರೀತಿಯಲ್ಲಿ ಈ ಒಂದು ಕೃತ್ಯವನ್ನು ನಡೆಸಿರುವಂತದ್ದು ಹೀಗಾಗಿ ಇದು ಒಂದು ಪೊಲೀಸ್ ಐ ಅಧಿಕಾರಿಗಳಿಗೆ ಮತ್ತೆ ಸಿ ಸಿಬಿಗೆ ಒಂದು ಸವಾಲಾಗಿರುವಂತದ್ದು ಇಂತಹ ಒಂದು ಸಂದರ್ಭದಲ್ಲೇ ಈಗ ಎನ್ಐಎ ವಾಂಟೆಡ್ ಲಿಸ್ಟ್ ಅಲ್ಲಿ ಕೊಟ್ಟಿದೆ ಈಗ ಈ ಒಂದು ಮುಂದುವರೆದ ಭಾಗವಾಗಿ ಆ ಒಂದು ಆ ಶಂಕಿತನ ಪತ್ತೆ ಕಾರ್ಯ ಏನಿತ್ತೆ ಉಗ್ರ ಚಟುವಟಿಕೆಗಳ ರೀತಿಯಲ್ಲಿ ಅಥವಾ ಸ್ಫೋಟ ಅಲ್ಯೂಮಿನಿಯಂ ನೈಟ್ರೈಡ್ ಅನ್ನು ಬಳಸಿರುವಂತದ್ದು ಕೂಡ ಈ ಒಂದು ತನಿಖೆ ಬೆಳೆ ಗೊತ್ತಾಗಿರುವಂತದ್ದು ಶರ್ಮಿತಾ